ಪ್ರೈಸ್ ಅಲ್ಲೋರ್ ಯೇಸುವಿನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈ ದಿನ ನಾವು 103ನೇ ಕೀರ್ತನೆಯಲ್ಲಿ 10ನೇ ವಾಕ್ಯವನ್ನು ಮತ್ತು 11ನೇ ವಾಕ್ಯವನ್ನು ನೋಡೋಣ. ಎಷ್ಟು ಚೆನ್ನಾಗಿದೆ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಿದ. ನೋಡಿ, ನಾವು ಎಷ್ಟೊಂದು ಪಾಪಗಳನ್ನು ಮಾಡಿದ್ವಿ. ನಿಜವಾದ ದೇವರು ಗೊತ್ತಿರದೆ ಜೀವಿಸ್ತಾ ಇದೀವಿ, ಅದು ದೊಡ್ಡ ಪಾಪ ಅನ್ನೋದು. ಹಾಗಾಗಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಮುನ್ನಡೆಸ್ತಾ ಇರುವಂಥ ಯೇಸುವಿನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ನೋಡಿ, ದೇವರಲ್ಲಿ ನಂಬಿಕೆ ಇಟ್ಟುವಂಥ ಜನಾಂಗ ಎಷ್ಟು, ದೇವರಲ್ಲಿ ಭಯಭಕ್ತಿ ಉಳ್ಳುವಂಥ ಜನಾಂಗ ದೇವ್ರು ನೋಡ್ರಿ ಎಷ್ಟು. ಅಲ್ಲಿ ಏನಂತ ಅವನ ಕೃಪೆ, ದೇವರ ಕೃಪೆ ಹೇಗಿರೋದ್ರೆ ಅಪಾರವಾಗಿದೆ. ಅದಕ್ಕೆ ಬೆಲೆ ಕಟ್ಟಲಾಗದಷ್ಟು ಅಪಾರವಾಗಿದೆ, ಬೆಟ್ಟದಷ್ಟು ಅಪಾರವಾಗಿದೆ, ಆಕಾಶದಷ್ಟು ಅಪಾರವಾಗಿದೆ. ಅಷ್ಟು ಉನ್ನತವಾದ ದೇವರು. ಇನ್ನೊಂದು ಕಡೆ ನಾವು ನೋಡ್ತೀವಿ ದೇವರ ವಾಕ್ಯವನ್ನು, ಬೆಟ್ಟ ಗುಡ್ಡಗಳು ನಿನ್ನನ್ನು ಬಿಟ್ಟು ಕದಲ್ಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಎಂದಿಗೂ ಅಗಲುದ್ರಂದು ವಾಗ್ದಾನ ಮಾಡ. ನೋಡಿ, ದೇವರ ವಾಗ್ದಾನ ನಿಜಕ್ಕೂ ಪ್ರಿಯರೇ, ಉನ್ನತವಾಗಿದೆ. ಆ ವಾಗ್ದಾನವನ್ನು ನಾವು ಹಿಡಿದುಕೊಂಡು ನಡೆದರೆ ನಮಗೆ ಇನ್ನೂ ಅನೇಕದಿಂದ ನಮಗೆ ಮಾರ್ಪಾಡು ಮಾಡ್ತಾನೆ ದೇವರು. ನಾವು ಮೊದಲು ದೇವರಾಜ್ಯಕ್ಕಾಗಿ ನೀತಿಯಾಗಿ ತಾಕ್ಪಟ್ರೆ ದೇವರ ಅವಳು ಕೂಡ ಎಲ್ಲವನ್ನು ಕೊಡುವಂಥವ್ರು ಶಕ್ತನಾಗಿರು. ಇನ್ನೊಂದು ಕಡೆ ನೋಡ್ತೀವಿ, ಸರ್ವಶಕ್ತನಿಗೆ ಅಪ್ಪ ಎಸ್ ಲಾರ್ಡ್ ಯೇಸುವೆ, ನಿನಗೆ ಉನ್ನತವಾದ ದೇವರು, ಎನ್ನಕ್ಕಿಂತ ಉನ್ನತವಾದ ದೇವರು ಯಾವುದು ಇಲ್ಲ ಅಂತ ನಾವು ಇನ್ನೊಂದು ಕಡೆ ನೋಡ್ತಿದ್ದೀವಿ. ಅಲ್ಲಿ ಎಲ್ಲವನ್ನು ಸಮಸ್ತವನ್ನು ಉಂಟು ಮಾಡಿದಂಥ ದೇವರು ಒಬ್ಬನೇ, ಆತನ ಯೇಸು. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ.